ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ನಡೆಯಲಿರುವ ಪಂದ್ಯಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಇರುತ್ತೆ, ಯಾವೆಲ್ಲ ಆಟಗಾರರಿಗೆ ರೆಸ್ಟ್ ನೀಡ್ತಾರೆ, ಯಾವೆಲ್ಲ ಆಟಗಾರರು ಹೊಸದಾಗಿ ತಂಡಕ್ಕೆ ಸೇರ್ತಾರೆ, ಬರತ್ ಅವ್ರಿಗೆ ರೆಸ್ಟ್ ನೀಡ್ತಾರ, ಪ್ರತಿಯೊಂದು ಮಾಹಿತಿನ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸ ಬರೀ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ವಾಲ್ಗೆ ನೋಟಿಫಿಕೇಶನ್ ಬರುತ್ತೆ. ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬನ್ನಿ ಗೈಸ್ ವಿಡಿಯೋನ ಶುರು ಮಾಡೋಣಂತೆ. ಕಳೆದ ಪಂದ್ಯದಲ್ಲಿ ಭರತ್ ಅವರು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ತೋರಿ ದಬಂಗ್ ದೆಹಲಿ ವಿರುದ್ಧ 20 ಪಾಯಿಂಟ್ಗಳನ್ನ ಕಲೆ ಹಾಕಿದ್ರು. ಸೊ ಅಂಥ ಆಟಗಾರ ಒಬ್ಬ ಒಳ್ಳೆ ಫಾರ್ಮ್ ಅಲ್ಲಿರುವ ಆಟಗಾರನಿಗೆ ರೆಸ್ಟ್ ನೀಡೋಕ್ಕಾಗಲ್ಲ, ಏನಕ್ಕಂದ್ರೆ ಅಲ್ಲಿ ನಮ್ಮ ತಂಡದಲ್ಲಿ ವಿಕಾಸ್ ಕಂಡೋಲ ಆಗಿರ್ಬೋದು ಅಥವಾ ನೀರಿನ ನರ್ವಲ್, ಸೊ ಅಷ್ಟೊಂದು ಹೇಳಿಕೊಳ್ಳೋ ಪರ್ಫಾರ್ಮೆನ್ಸ್ ಕಳೆದ ಎರಡು ಪಂದ್ಯದಲ್ಲಿ ತೋರ್ತಾ ಇಲ್ಲ, ಹೀಗಾಗಿ ಅವರಿಗೆ ರೆಸ್ಟ್ ನೀಡೋಕ್ಕಾಗಲ್ಲ. ಅವರೇ ಮೇನ್ ರೈಡರ್ ಅನ್ನ ರೈಡರ್ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಭರತ್ ಅವರು ಸ್ಥಾನವನ್ನು ಪಡಿತಾರೆ. ಇನ್ನು ಬೆಂಗಳೂರು ಬುಲ್ಸ್ ತಂಡದ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ, ನೀರಜ್ ನರ್ವಾಲ್, ವಿಕಾಸ್ ಕಂಡೋಲ, ಭರತ್ ಮೂರು ರೈಡರ್ಗಳಿರ್ತಾರೆ. ಇನ್ನು ಸೌರಭ್ ನಂದಲ್, ಅಮನ್ ಅವರು ಎರಡು ರೈಟ್ ಲೆಫ್ಟ್ ಕಾರ್ನರ್ ನಲ್ಲಿ ಭಾಗಿಯಾಗಿರ್ತಾರೆ. ಇನ್ನು ಕ್ಯಾಪ್ಟನ್ ಬುಲ್ಡೋಸರ್ ಮಹೇಂದ್ರ ಸಿಂಗ್ ಅವರು ತಂಡದಲ್ಲಿ ಪಾಲ್ಗೊಳ್ತಾರೆ. ಸೊ ಮೇನ್ ಡಿಪೆಂಡರ್ ಮತ್ತೆ ಕ್ಯಾಪ್ಟನ್ ಅಂತಾನೆ ಹೇಳ್ಬೋದು. ಇನ್ನು ಮಯೂರ್ ಕದಂ ಅವರು ಕೂಡ ಸ್ಥಾನವನ್ನು ಪಡಿತಾರೆ. ಕಳೆದ ಪಂದ್ಯದಲ್ಲಿ ಕೂಡ ಒಂದು ಬೇಕಾಗಿರೋ ಸಮಯದಲ್ಲಿ ಲಾಸ್ಟ್ ವಿನ್ನಿಂಗ್ ಮೂಮೆಂಟ್ ಅಥವಾ ಒಂದು ಒಳ್ಳೆ ಟ್ಯಾಕಲ್ ಅನ್ನ ಮಾಡಿದರೆ, ಸೊ ಅವರು ಕೂಡ ಇವಾಗ ಟ್ಯಾಕಲ್ಸ್ ಅನ್ನ ಮಾಡ್ತಾ ಇದ್ದಾರೆ ಕಳೆದ ಆರಂಭದ ಪಂದ್ಯಗಳಿಗೆ ಕಂಪೇರ್ ಮಾಡಿದ್ರೆ. ಸೊ ಇದಿಷ್ಟು ಬುಲ್ಸ್ ತಂಡದ ಸ್ಟಾರ್ಟಿಂಗ್ ಸೆವೆನ್ ಆಗಿರುತ್ತೆ. ಇನ್ನು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡ ಮತ್ತೆ ಬೆಂಗಳೂರು ಬುಲ್ಸ್ ಇದುವರೆಗೂ ಪ್ರೊ ಕಬಡ್ಡಿಯಲ್ಲಿ 15 ಬಾರಿ ಮುಖಾಮುಖಿ ಆಗಿವೆ. ಅದರಲ್ಲಿ 7 ಬಾರಿ ಬುಲ್ಸ್ ಗೆದ್ದರೆ 7 ಬಾರಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡ ಗೆದ್ದಿದೆ. ಒಂದು ಬಾರಿ ಪಂದ್ಯ ಟೈನಲ್ಲಿ ಅಂತ್ಯಗೊಂಡಿದೆ. ಸೊ ಇದರಲ್ಲಿ ಸಮಬಲ ಇದೆ. ಇನ್ನು ಪಾಯಿಂಟ್ ಟೇಬಲ್ನಲ್ಲಿ ಬುಲ್ಸ್ ತಂಡ ಮೊದಲನೇ ಸ್ಥಾನದಲ್ಲಿದೆ, ಜೈಪುರ್ ಪಿಂಕ್ ಪ್ಯಾಂಥರ್ಸ್ ನಾಲ್ಕನೇ ಸ್ಥಾನದಲ್ಲಿದೆ. ಸೊ ನಿಮ್ಮ ಪ್ರಕಾರ ಯಾವ ತಂಡ ಗೆಲ್ಲುತ್ತದೆ? ನನ್ನ ಪ್ರಕಾರ ಖಂಡಿತವಾಗ್ಲೂ ಬುಲ್ಸ್ ತಂಡ ವಿನ್ ಆಗುತ್ತದೆ. ಸೊ ನಿಮ್ಮ ಫೇವರೇಟ್ ತಂಡ ಯಾವುದು ಮತ್ತು ನಿಮ್ಮ ಫೇವರೇಟ್ ಆಟಗಾರ ಯಾರು ಅಂತ ತಪ್ಪದೇ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಯೋಕೆ ಬಿಡಿ. ಎಲ್ಲರಿಗೂ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.